ಮಳೆ ಮತ್ತು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಮಡಿಕೇರಿ ನಗರಸಭಾ ಆಯುಕ್ತ ರಾಮದಾಸ್ ಅವರನ್ನು ವರ್ಗಾವಣೆ ಮಾಡಿರುವುದು ಆಕ್ಷೇಪಾರ್ಹ ಎಂದು ಜೆಡಿಎಸ್ ಮಹಿಳಾ ಘಟಕ ಹೇಳಿದೆ. ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಪಕ್ಷದ ಪ್ರಮುಖರು ಶುಕ್ರವಾರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಪ್ರಕೃತಿ ವಿಕೋಪ ಸಂದರ್ಭ ಅನುಭವಿ ಅಧಿಕಾರಿಯನ್ನು ಏಕಾಏಕಿ ವರ್ಗಾವಣೆ ಮಾಡಿರುವುದು ತಪ್ಪು ಎಂದು ಪಕ್ಷದ ಅಧ್ಯಕ್ಷೆ ಪುಷ್ಪಾವತಿ ಹೇಳಿದರು. ಸಕಾರಣವಿಲ್ಲದೆ ಮತ್ತು ಬೇರೆ ಅಧಿಕಾರಿಯ ನಿಯೋಜನೆಯೂ ಆಗದೆ ಆಯುಕ್ತರನ್ನು ವರ್ಗಾವಣೆ ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ ವರ್ಗಾವಣೆ ಮಾಡಲಾಗಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಕನಿಷ್ಠ 6 ತಿಂಗಳಾದರೂ ರಾಮದಾಸ್ ಅವರನ್ನು ಉಳಿಸಿಕೊಳ್ಳಬೇಕು ಎಂದು ಹೇಳಿದರು. ಹೊಸ ಅಧಿಕಾರಿ ಬಂದರೆ ಇಲ್ಲಿನ ಪರಿಸ್ಥಿತಿಯನ್ನು ಅರಿತುಕೊಳ್ಳಲು ತಿಂಗಳುಗಳೇ ಹಿಡಿಯುತ್ತವೆ. ದಿಢೀರ್ ವರ್ಗಾವಣೆ ಮಾಡಿ ಅಧಿಕಾರಿಯ ಮನೋಸ್ಥೈರ್ಯ ಕುಂದಿಸುವ ಕೆಲಸವನ್ನು ಸರ್ಕಾರ ಮಾಡಿದೆ ಎಂದು ಅವರು ಹೇಳಿದರು. ನಗರಸಭೆ ಪೌರಾಯುಕ್ತರನ್ನ ವರ್ಗಾವಣೆ ಮಾಡಿದ ಸಂಬಂಧ ನಾವು ಇದು ಸರಿಯಾದ ಕ್ರಮ ಅಲ್ಲ. ಸರ್ಕಾರ ಈ ಒಂದು ಮಳೆ ಮತ್ತು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಈ ರೀತಿ ಒಬ್ಬ ಅನುಭವಿ ಅಧಿಕಾರಿಯನ್ನು ವರ್ಗಾವಣೆ ಏಕಾಏಕಿಯಾಗಿ ದಿಢೀರಾಗಿ ಯಾವುದೇ ಕಾರಣ ಇಲ್ಲದೆ ಸಕಾರಣ ಇಲ್ಲದೆ ಅಥವಾ ಒಬ್ಬ ರಿವರನ್ನು ಕೂಡ ತರದೆ ಒಂದು ವರ್ಗಾವಣೆ ಮಾಡಿರುವುದು ಸರಿಯಾದ ಕ್ರಮ ಅಲ್ಲ ಎಂಬ ಬಗ್ಗೆ ಒಂದು ಮನವಿಯನ್ನು ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ. ಸದ್ರಿ ಮನವಿಯಲ್ಲಿ ಈ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಒತ್ತಡವನ್ನು ಅಥವಾ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ಈ ಒಂದು ಅನುಭವಿ ಅಧಿಕಾರಿಯನ್ನು ಅದು ಕೂಡ ಈ ಮಳೆಗಾಲದ ತುರ್ತು ಸಂದರ್ಭದಲ್ಲಿ ನೀವು ಏಕಾಏಕಿಯಾಗಿ ವರ್ಗಾವಣೆ ಮಾಡ್ತಾ ಇದ್ದೀರಿ? ಇದು ಸರಿಯಲ್ಲ. ಅಟ್ಲೀಸ್ಟ್ ಇನ್ನೊಂದು 6 ತಿಂಗಳು ಈ ಮಳೆಗಾಲ ಕಳೆಯುವ ತನಕವಾದರೂ ಅಂತಹ ಅನುಭವಿ ಅಧಿಕಾರಿಯನ್ನು ಉಳಿಸ್ಕೊಳ್ಬೇಕು ಅಂತ ನಾವು ಒತ್ತಾಯ ಹೇರ್ತಾ ಇದ್ದೀವಿ.